ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ಕುಕ್ ವಿತ್ ಸಿಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎರಡು ತಂಪಾದ ಪಾನೀಯಗಳನ್ನ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣಿನ ಜ್ಯೂಸು ಹಾಗೂ ಗುಲ್ಕಂದ್ ಶರ್ಬತ್ ಅಥವಾ ಜ್ಯೂಸು. ಇದಕ್ಕೆ ಏನೇನು ಬೇಕಾಗತ್ತೆ ಅಂತ ಬನ್ನಿ ನೋಡ್ಕೊಳ್ಳೋಣ. ಮೊದಲು ಒಂದು ಗ್ಲಾಸ್ಗೆ ಒಂದು 4-5 ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಒಂದು 1/2 ತೊಳೆ ನಿಂಬೆಹಣ್ಣಿನ ಜ್ಯೂಸನ್ನು ಗ್ಲಾಸ್ಗೆ ಹಿಂಡ್ಕೋತಾ ಇದ್ದೀನಿ. 1/2 ತೊಳೆ ನಿಂಬೆಹಣ್ಣಿನ ಜ್ಯೂಸ್ ಹಿಂಡ್ಕೊಂಡ ಮೇಲೆ ನಾವು 1 ಸ್ಲೈಸ್ ನಿಂಬೆಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಕೂಡ ನಾನು ಇದಕ್ಕೆ ಬೆರೆಸ್ಕೋತಾ ಇದ್ದೀನಿ. 1 ಚಿಟಿಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೀರನ್ನು ಸಹ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ನಿಂಬೆಹಣ್ಣಿನ ಜ್ಯೂಸು ಸವಿಯಲು ಸಿದ್ಧವಾಗಿದೆ. ಹೋಲಿ ಇದೆ, ಹಾಗೆ ಬಿಸಿಲು ಜಾಸ್ತಿ ಇದೆ, ಇರೋದರಿಂದ ನಿಂಬೆಹಣ್ಣಿನ ಜ್ಯೂಸನ್ನು ಅವಾಗವಾಗ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ತಂಪಾದ ಪಾನೀಯ ಈ ಬಿಸಿಲಿಗೂ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಈಗ ಇನ್ನೊಂದು ವಿಧವಾದ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಗುಲ್ಕನ್ ಶರ್ಬತ್ನ ಒಂದು ಗ್ಲಾಸ್ಗೆ 4-5 ಐಸ್ ಕ್ಯೂಬ್ ಹಾಕ್ಕೊಂಡು ಇನ್ನೊಂದು 1/2 ನಿಂಬೆಹಣ್ಣಿನ ತೊಳೆ ಜ್ಯೂಸನ್ನು ಅದಕ್ಕೆ ಹಿಂಡ್ಕೋತಾ ಇದ್ದೀವಿ. 1-2 ಸ್ಪೂನಷ್ಟು ಸಕ್ಕರೆನ ಕೂಡ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡ್ಮೇಲೆ 1-2 ಸ್ಪೂನಷ್ಟು ಗುಲ್ಕನ್ನ ನಾನು ಇದಕ್ಕೆ ಬೆರೆಸ್ಕೋತಾ ಇದ್ದೀನಿ. ಗುಲ್ಕನ್ ಬೆರೆಸಿರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ ಗುಲ್ಕನ್ ಎಲ್ಲರೂ ತಿಂದೇ ಇರ್ತೀರ, ಅದೇ ಗುಲ್ಕನ್ನ ನಾನು ಜ್ಯೂಸು ಕೂಡ ಉಪಯೋಗಿಸಿದ್ದೀನಿ. ಈಗ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. 1/2 ಸ್ಲೈಸ್ ನಿಂಬೆಹಣ್ಣನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗುಲ್ಕನ್ ಶರ್ಬತ್ ಅಥವಾ ಗುಲ್ಕನ್ ಜ್ಯೂಸ್ ತಯಾರಾಗಿದೆ ಸವಿಯಲು. 2 ಥರದ ಪಾನೀಯಗಳು ಇವತ್ತು ನಾನು ಮಾಡಿದ್ದೀನಿ, ಒಂದು ನಿಂಬೆಹಣ್ಣಿನ ಜ್ಯೂಸು ಹಾಗೂ ಇನ್ನೊಂದು ಗುಲ್ಕನ್ ಶರ್ಬತ್ ಅಥವಾ ಗುಲ್ಕನ್ ಜ್ಯೂಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ಜ್ಯೂಸನ್ನು ಮನೇಲಿ ತಯಾರು ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.